हेलो फ्रेंड्स एल्लरिगू नमस्कार सुद्दि 5 यूट्यूब चैनल के मत्तोम्मे निमगेल्लरिगू स्वागत गेळेयरे नम्म राज्य सरकार रैत समुदाय के मत्तोंदु मुख्यवाद माहिति अंत हेळबहुदु नीवु कूड रैतरागिद्दरे रैत समुदाय के सेरिदवरागिद्दरे उडने नीवु दयविट्टु पूर्तियागि नोडि फ्रेंड्स इदोंदु तुंबाने मुख्यवाद माहिति इवाग नम्म राज्य सरकार बर्ता इदे हौदु गेळेयरे नीवु कूड ईगागले रैतरागिद्दु नम्म केंद्र मत्तु राज्य सरकार शून्य बड्डि दरदल्लि बेळे सालवन्न पडेदुकोंडिरुत्तीर हलवारु रैतरु ईगागले बेळे साल मन्ना कुरितु नम्म राज्यदिंद लाभवन्न कूड पडेदुकोंडिद्दारे नीवु कूड ई ओंदु साल मना लाभव पड़ेक कमेंट में कमेंट कहूदी नम राज्य सरकार के नम राज्य रैत समुदाय मत मुख्यवाद एचरक मन अंत हेलबू फ्रेंड्स ऐसी कृषि साल पड़ी आरबी आगेबू नम राज्य सरकार साल नीतिया बदल सिबिल स्कोर के बेड़े इडबारे कृषि तज्ञर वायर नम राज्य सरकार के हाउस फ्रेंड्स राज्य कब्बू बेगार संघ अध्यक्षर शांत कुमार बेहतर फ्रेंड्स जून 28ರಂದು ರಾಜ್ಯದಂತ ಸಾವಿರಾರು ರೈತರು ಬೆಂಗಳೂರಿನಲ್ಲಿ ಆರ್‌ಬಿಐ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕೂಡ ನಡೆಸಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಗೆಳೆಯರೇ ಹಲವಾರು ಒಂದು ಬ್ಯಾಂಕುಗಳು ಸಾಲ ಮಂಜೂರಾತಿಗಾಗಿ ಸಿಬಿಲ್ ಸ್ಕೋರ್ ಅಂದ್ರೆ ಸಿಬಿಲ್ ಅಂಕಗಳನ್ನು ಪರಿಗಣನೆ ಮಾಡ್ತಾ ಇದೆ ಮತ್ತು ಸುಸ್ತಿದಾರರು ಅಂದ್ರೆ ಕೃಷಿ ಸಾಲವನ್ನು ಪಡೆದವರು ಬೆಳೆ ನಷ್ಟದಿಂದ ಹೋರಾಡ್ತಾ ಇದ್ದಾರೆ ಗೆಳೆಯರೇ ಇದೆ ಕುರಿತು ಬೆಲೆ ಕುಸಿತಕ್ಕೆ ಹೆದರುತ್ತಿದ್ದಾರೆ ಮತ್ತು ಹೀಗಾಗಿ ಕೃಷಿಕರಿಗೆ ಸಿಬಿಲ್ ಸ್ಕೋರ್ ಅನ್ನು ಆಧಾರದ ಮೇಲೆ ಹೊಸ ಸಾಲಗಳನ್ನು ನಿರಾಕರಿಸಬಹುದು ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಹೌದು ಗೆಳೆಯರೇ ಹೊಸ ಸಾಲಕ್ಕಾಗಿ ಹಿಂದಿನ ಸಾಲಗಳನ್ನು ತೆರವುಗೊಳಿಸಬೇಕೆಂದು ಅನೇಕ ಬ್ಯಾಂಕುಗಳು ಒತ್ತಾಯಿಸುತ್ತಿದೆ ಆದರೆ ಆರ್ಥಿಕ ನಷ್ಟದಿಂದ ತತ್ತರಿಸಿರುವ ಬಹುತೇಕ ರೈತರು ಸಾಲ ಮರುಪಾವತಿಯಲ್ಲಿ ಹಿಂದೆ ಬಿದ್ದಿದ್ದಾರೆ ಎಲ್ಲ ರೈತರು ಮತ್ತೆ ಸಾಲ ಪಡೆಯಲು ಮತ್ತು ಮತ್ತೆ ಸಾಲ ಪಡೆಯುವ ನಿರೀಕ್ಷೆಯಲ್ಲಿ ಬಡ್ಡಿಯನ್ನು ಪಾವತಿಸಲು ಸರ್ಕಾರವು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಬ್ಯಾಂಕುಗಳು ಮನೆ ನಿರ್ಮಾಣಕ್ಕೆ ಶೇಕಡಾ 90ರಷ್ಟು ನಿವೇಶನದ ಮೌಲ್ಯವನ್ನು ನೀಡಬಹುದಾದಾಗ ಅದೇ ಅಳತೆ ಗೋಲನ್ನು ಅಳವಡಿಸಿ ಶೇಕಡಾ 80ರಷ್ಟು ಜಮೀನಿನ ಮೌಲ್ಯವನ್ನು ಕೂಡ ಸಾಲಕ್ಕೆ ನೀಡಬೇಕು ಭತ್ತದ ಬೆಳೆಗೆ 30,000 ರೂಪಾಯಿಗಳು ಕಬ್ಬಿಗೆ 50,000 ರೂಪಾಯಿಗಳನ್ನು ನೀಡಿ ರೈತರಿಗೆ ವಂಚನೆಯನ್ನು ಈಗಾಗಲೇ ಮಾಡಲಾಗಿದ್ದು ಈ ಅವಧಿಯಲ್ಲಿ ಆಗಿರುವ ನಷ್ಟದಿಂದ ಪಾರಾಗಲು ಸರ್ಕಾರ ಈಗಿರುವ ಸಾಲದಲ್ಲಿ ಶೇಕಡಾ 30ಕ್ಕೂ ಹೆಚ್ಚು ಸಾಲ ನೀಡಿದೆ ಸಾಂಕ್ರಾಮಿಕ ಆದರೆ ಲಾಕ್ಡೌನ್ ಸಮಯದಲ್ಲಿ ಹೆಚ್ಚು ಹಾನಿಗೊಳಗಾದ ರೈತರಿಗೆ ಇದೇ ರೀತಿಯ ಒಂದು ಬೆಂಬಲವನ್ನು ತೋರಿಲ್ಲ ಎಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರಿಗಾಗಲೇ ಇದೇ ಕುರಿತು ನಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧಿಕೃತ ಘೋಷಣೆ ಬಂದಿಲ್ಲ ಮತ್ತು ರೈತರು ಇದೇ ಕುರಿತು ಜೂನ್ 28ರಂದು ಹೋರಾಟವನ್ನು ಕೂಡ ಮಾಡಲಿದ್ದಾರೆ ಗೆಳೆಯರೇ ನೀವೇನಾದರೂ ಈ ಒಂದು ಕೃಷಿ ಸಾಲವನ್ನು ಪಡೆದುಕೊಂಡಿದ್ದರೆ ಹೊಸದಾಗಿ ಸಾಲವನ್ನು ಪಡೆಕೋಬೇಕಂದ್ರೆ ಸಿಬಿಲ್ ಸ್ಕೋರ್ನ ಬೇಡಿಕೆ ಹಲವಾರು ಒಂದು ಬ್ಯಾಂಕುಗಳು ಇಡ್ತಾ ಇದೆ ಗೆಳೆಯರೇ ಇದೆ ಒಂದು ಸಿಬಿಲ್ ಸ್ಕೋರ್ಗೆ ಬೇಡಿಕೆ ಇಡಬಾರದೆಂದು ಕೃಷಿ ತಜ್ಞರು ಇವಾಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇದೇ ಕುರಿತು ನಿಮ್ಮ ಒಂದು ಅಭಿಪ್ರಾಯ ಏನು ನೀವು ಕೂಡ ಸಾಲವನ್ನ ಪಡೆದುಕೊಂಡಿದ್ರೆ ಅಥವಾ ಹೊಸ ಸಾಲಕ್ಕೆ ಈಗಾಗಲೇ ಅರ್ಜಿನ ಸಲ್ಲಿಸಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಹಲವಾರು ರೈತರು ಈಗಾಗಲೇ ಸಾಲಮಾನದಿಂದ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ನೀವು ಕೂಡ ಅಂತ ಒಬ್ಬ ರೈತರಾಗಿದ್ರೆ ಕಮೆಂಟ್ ಅಲ್ಲಿ ನಮಗೆ ಹೌದು ಅಂತ ಕಮೆಂಟ್ ಕೂಡ ನೀವು ಮಾಡಬಹುದು ಗೆಳೆಯರೇ ವಿಡಿಯೋ ಇತ್ತಿಗೆ ಇಷ್ಟೇ ಇಷ್ಟವಾದ್ರೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ಸುದ್ದಿ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನೆಲ್ ಗೆ ನೀವು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಮತ್ತು ಸ್ಕ್ರೀನ್ ಮೇಲೆ ಪಕ್ಕದಲ್ಲಿ ಕಾಣ್ತಿರುವ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡಬಹುದು ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ಬಿಸ್ನೆಸ್ ಪ್ಲಾನ್ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಕುಳಿತು ನೀವು ಹಣ ಕೂಡ ಗಳಿಸಬಹುದು ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ಫ್ರೆಂಡ್ಸ್ ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್